ಯೇನ್ ಮಾಸ್ಟರ್ನಿಂದ ದೀಕ್ಷೆ ಪಡೆದ 4 ಜನ ಶಿಷ್ಯರು ಜಪಾನ್ಗೆ ಬರ್ತಾರೆ. ಅವರ ಗುರುಗಳ ಆದೇಶದಂತೆ ಮೌನಾಚರಣೆಯನ್ನು ಶುರು ಮಾಡ್ತಾರೆ. 2ನೇ ದಿನ ಮೌನಾಚರಣೆಯನ್ನು ನಡೆಸ್ತಾ ಇರುವ ಸಂಜೆ ಅವರು ಧ್ಯಾನಕ್ಕೆ ಕೂತಿದ್ದಾಗ ಮುಂದಿರುವ ದೀಪದಲ್ಲಿ ಎಣ್ಣೆ ಖಾಲಿಯಾಗ್ತಾ ಇರೋದು ಒಬ್ಬ ಶಿಷ್ಯನಿಗೆ ಕಾಣ್ತದೆ. ಅಲ್ಲಿದ್ದ ಸೇವಕನಿಗೆ ಸನ್ನೆ ಮಾಡ್ತಾನೆ. ಸೇವಕ ತಿರುಗೋದಿಲ್ಲ, ಅವನನ್ನು ಸನ್ನೆಯ ಮೂಲಕ ಕರೆಯೋದಕ್ಕೆ ಪ್ರಯತ್ನಿಸ್ತಾನೆ. ಯಾವ ಉಪಯೋಗವೂ ಆಗೋದಿಲ್ಲ. ಕೊನೆಗೆ ತಾಳ್ಮೆ ಮೀರಿ ಕೂಗಿ ಹೇಳ್ತಾನೆ, ಆ ದೀಪಕ್ಕೆ ಎಣ್ಣೆ ಹಾಕು ಅಂತ. ಪಕ್ಕದಲ್ಲಿದ್ದ ಇನ್ನೊಬ್ಬ ಶಿಷ್ಯ ಅವನತ್ತ ತಿರುಗಿ ಹೇಳ್ತಾನೆ, ಅರೆ, ಗುರುಗಳು ಹೇಳಿದ ಮೌನ ವ್ರತವನ್ನು ಮರ್ತುಬಿಟ್ಯ? ಮೂರನೆಯವ ಅವರ ಕಡೆ ತಿರುಗಿ ಹೇಳ್ತಾನೆ, ನೀವಿಬ್ರು ಮೂರ್ಖರು. ನಾಲ್ಕನೆಯವನು ಮೆಲ್ಲ ಧ್ವನಿಯಲ್ಲಿ ತನ್ನಲ್ಲೇ ಗೊಣಕ್ಕೊಳ್ತಾನೆ, ಇವರು ಮೂರು ಜನವಂತೂ ಮಾತಾಡಿಕೊಂಡು ತಮ್ಮ ವ್ರತವನ್ನು ಹಾಳು ಮಾಡಿಕೊಂಡ್ರು ಅಂತ. ಸ್ನೇಹಿತರೆ, ಸಾಧನೆ ಬೇರೆಯವರ ಜೊತೆ ನಾನು ಮಾಡೋ ಸ್ಪರ್ಧೆಯಲ್ಲ, ನನ್ನಲ್ಲಿ ನಾನು ತಂದುಕೊಳ್ಳುವ ಬದಲಾವಣೆ, ನನ್ನನ್ನು ನಾನು ಶ್ರೇಷ್ಠನನ್ನಾಗಿಸಿಕೊಳ್ಳುವ ಪ್ರಯತ್ನ.